ಸುಸ್ನೇಹಿತರೆ, ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಳೆದ ವಿಡಿಯೋದ ಕಂಟಿನ್ಯೂಡ್ ಪಾರ್ಟನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಟಿ ಇ ಟಿ ಆಗಿರ್ಬೋದು ಅಥವಾ ಹೈಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು, 8, 9, 10 ತರಗತಿ ವಿದ್ಯಾರ್ಥಿಗಳಿಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸಿನ ಒಂದು ತರಗತಿಗಳನ್ನು ತಿಳಿಸ್ಕೊಡ್ತಾ ಇದೆ. ಕಳೆದ ವಿಡಿಯೋದಲ್ಲಿ ಸಾಕಷ್ಟು ಜನ ತುಂಬ ಯೂಸ್ಫುಲ್ ಇದೆ ಅಂತ ಕಮೆಂಟ್ ಮಾಡಿದ್ರಿ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಸೊ ನೋಡ್ತಾ ಹೋಗೋಣ ಇವತ್ತಿನ ತರಗತಿಯ ಮುಂದುವರೆದ ಪ್ರಶ್ನೆಗಳು ಮತ್ತು ಅದೇ ಥರದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ ಆಗಿ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಮೆಥಡ್ಗಳು ಯಾವುದು ಸುಲಭ ಅನಿಸುತ್ತೆ ನಿಮಗೆ ಅದನ್ನು ಫಾಲೋ ಮಾಡ್ಬೋದು, ಜೊತೆಗೆ ಈಸಿ ಆದಂಥ ಟ್ರಿಕ್ಸನ್ನು ಯೂಸ್ ಮಾಡ್ಬೋದು, ಹಾಗೂ ಫಾರ್ಮುಲಾಗಳನ್ನು ಕೂಡ ನೀವು ನೆನ್ಪಿಟ್ಕೊಳ್ಳಿಕ್ಕೆ ನಾನು ಹೆಲ್ಪ್ ಮಾಡುವಂಥ ಈ ತರಗತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತರಗತಿಯನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಸಾಕಷ್ಟು ಜನ ನನಗೆ ಕಾಲ್ ಮಾಡಿ ಸರ್ ಇದೇ ಥರ ಡೈಲಿ ಕಂಟಿನ್ಯೂ ಮಾಡಿ ಕ್ಲಾಸನ್ನು ಅಂತ ಹೇಳಿದ್ರಿ. ಸೊ ನಿಮ್ಮ ಎಲ್ಲ ಈ ಕಮೆಂಟ್ಗಳು ಅಥವಾ ನನಗೆ ಮಾಡಿರ್ತಕ್ಕಂಥ ಕರೆಗಳು, ವಾಟ್ಸಪ್ನ ಮೆಸೇಜ್ಗಳು ನನಗೆ ಸ್ಫೂರ್ತಿ ಕೊಟ್ಟಿದ್ದು ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ, ಇದು 2ನೇ ತರಗತಿ. ಸೊ 1ನೇ ತರಗತಿ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಹಾಗೆ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿರ್ತೀನಿ, ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ಗಳನ್ನು ಕೊಟ್ಟಿರ್ತೀನಿ. ಸೊ ನೀವು ಜಾಯ್ನ್ ಆಗಿ ಅಲ್ಲಿ ಕೂಡ ನಿಮಗೆ ಕ್ಲಾಸಸ್ನ ಲಿಂಕ್ಗಳು ಸಿಗುತ್ತೆ ಅಂತ ಹೇಳ್ತಾ, ಸೊ ಲೆಟ್ ಅಸ್ ಕಂಟಿನ್ಯೂ ದ ವಿಡಿಯೋ. ಸೊ 1ನೇ ತರಗತಿಯಲ್ಲಿ 1 ರಿಂದ 6 ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ನಾವು ನೋಡಿದ್ವಿ ಡೀಟೇಲ್ ಆಗಿ, ಇನ್ ಡೀಟೇಲ್. ಈಗ ಅದರ ಕಂಟಿನ್ಯೂಡ್ ಪಾರ್ಟ್ 7ನೇ ಪ್ರಶ್ನೆಯಿಂದ ನೋಡ್ತಾ ಹೋಗೋಣ. ಪ್ರಶ್ನೆ ಈ ಥರ ಇದೆ. ಸೊ ಮತ್ತೆ ಸಾಕಷ್ಟು ಜನ ಇಂಗ್ಲೀಷ್ ಮೀಡಿಯಮ್ನಲ್ಲೂ ಕೂಡ ಹೇಳಿ ಅಂತ ಹೇಳಿದರೆ, ಸೊ ನಾನು ಇದಕ್ಕೆ ಸಂಬಂಧಪಟ್ಟಂಥ ಪೂರಕ ಪ್ರಶ್ನೆಗಳು ಅಂದರೆ ಅಡಿಷನಲ್ ಕ್ವಶನ್ಸ್, ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಇಂಗ್ಲೀಷ್ನಲ್ಲೇ ಬರೆದಿದ್ದೀನಿ, ಸೊ ನಿಮ್ಗೆ ಅನುಕೂಲ ಆಗಲಿ ಅಂತ. ಎಸ್, ಪ್ರಶ್ನೆ ನೋಡ್ತಾ ಹೋಗೋಣ. 64ರ ಘನಮೂಲವು ಅಂತ ಕೊಟ್ಟಿದ್ದಾರೆ. ಸೊ 64ರ ಘನಮೂಲ 2, 8, 4, 16 ಅಂತ ಇದೆ. ಸೊ ಘನಮೂಲ ಅಂದರೆ ಕ್ಯೂಬಿಕ್ ರೂಟ್ ಅಂತ ನಾವು ಕರಿತೀವಿ ಇಂಗ್ಲೀಷ್ನಲ್ಲಿ, ಕ್ಯೂಬಿಕ್ ರೂಟ್ ಆಫ್ 64 ಅಂತ. ಸೊ 64ಅನ್ನು ನೀವು ಅಪವರ್ತನ ವಿಧಾನದಿಂದ ನೀವು ಅಪವರ್ತನ ಮಾಡಿದರೆ ಖಂಡಿತ ಉತ್ತರ ಸಿಗುತ್ತೆ. ಯಾವ ಸಂಖ್ಯೆಯನ್ನು 3 ಬಾರಿ ಗುಣಿಸಿದರೆ ನಮ್ಗೆ 64 ಬರುತ್ತೆ ನೋಡಿ. 2ನ್ನು ಈ ಥರ ನೋಡಿ, ಉತ್ತರದಿಂದ ಪ್ರಶ್ನೆ ಬರುತ್ತೇನೆ. 2 2 2 2 2 4 8. ಸೊ ಬರಲ್ಲ, 8 ತೊಗೊಳ್ಳಿ. 8 ಒಂದು 8 8 8 64 64 × 8 ಅಂದರೆ ಮತ್ತೆ ತಪ್ಪಾಗುತ್ತೆ. ಸೊ ಇದು ಕೂಡ ಬರಲ್ಲ. ಇನ್ನು 4 ಆಪ್ಷನ್ ಇಲ್ಲಿದೆ, ಅದನ್ನು ನೋಡೋಣ. 4 4 16 16 4 4 64. ಎಸ್, ಡೈರೆಕ್ಟಾಗಿ ಉತ್ತರ ನಾವು ನೋಡೋದಾದರೆ 4 ಈಸ್ ದ ಕರೆಕ್ಟ್ ಆನ್ಸರ್. ಎಲ್ಲವೂ ಇದೇ ಥರ ಸಿಗಬೇಕಲ್ಲ ನಮಗೆ, ಸೊ ಒಂದು ಮೆಥಡ್ ಅಂತ ಬೇಕಲ್ವಾ. ಸೊ ಆ ಮೆಥಡನ್ನು ಈಗ ನೋಡೋಣ. ಸೊ ಎಸ್, ಈ ರೀತಿ ನೀವು ಮಾಡ್ಬೋದು. ಅಂದರೆ ಅಪವರ್ತನ ವಿಧಾನದಿಂದ 64ನ 2 3 6 2 2 4, ನೆಕ್ಸ್ಟ್ 16 2 3 2, ನೆಕ್ಸ್ಟ್ 8 2 16, ನೆಕ್ಸ್ಟ್ 2 4 8 2 2 4. ಸೊ 3 ಗ್ರೂಪ್ ಮಾಡಿದ್ದೀನಿ ಇಲ್ಲಿ. 2 ಅನ್ನೋವು 3 3 6 ಬಂದಿದ್ದಾವೆ. ಸೊ 2 ಟು ದಿ ಪವರ್ ಆಫ್ 3 × 2 ಟು ದಿ ಪವರ್ ಆಫ್ 3, ದಟ್ ಈಸ್ ಕ್ಯೂಬ್ ರೂಟಲ್ಲಿ ಮಾಡಿದಾಗ 4 ಬರುತ್ತೆ. ಅಂದರೆ ಇಲ್ಲಿ 2 ಇಲ್ಲಿ 2 2 ಸರಿ ಬಂದಿದೆ. ಸೊ 2 × 2 ಅಂದರೆ 2 2 4. ಸೊ 4 64ರ ಘನಮೂಲ ಅಂತ ನಾವು ಹೇಳ್ಬೋದು. ಅಂದರೆ ಅಪವರ್ತನ ವಿಧಾನದಿಂದ ನೀವು ಏನು ಮಾಡ್ಬೋದು, ಈಸಿಯಾಗಿ ಕಂಡುಹಿಡಿಬೋದು ವರ್ಗಮೂಲ, ಘನಮೂಲ, ಯಾವುದಾದ್ರೂ ನಿಮಗೆ ಪ್ರಶ್ನೆ ಪರೀಕ್ಷೆಯಲ್ಲಿ ಬಂದರೆ ಬರುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಭಾಳ ಈಸಿ ಪ್ರಶ್ನೆ ಕೊಟ್ಬಿಟ್ಟಿದ್ದೀರಿ ಸರ್ ಅಂತ ಅನ್ಬೇಡಿ, ಇನ್ನು ಹೋಗ್ತಾ ಹೋಗ್ತಾ ನಿಮಗೆ ಡಿಫಿಕಲ್ಟ್ ಲೆವೆಲ್ ಗೊತ್ತಾಗುತ್ತೆ. ಪ್ರಶ್ನೆ ಈ ಥರ ಇದೆ. ಸಾಕಷ್ಟು ಜನ ಸ್ಕ್ರೀನ್ ಮೇಲೆ ನೋಡಿರುವಂತಹ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮೊದಲೇ ಉತ್ತರವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ದಟ್ ಈಸ್ ಯುವರ್ ಸ್ಪಿರಿಟ್ ಆ್ಯಂಡ್ ದಟ್ ಈಸ್ ಗುಡ್ ಆಲ್ಸೋ. ಸೊ ನೋಡಿ, ನಾನು ಕೂಡ ಜಾಸ್ತಿ ಟೈಮನ್ನು ವೇಸ್ಟ್ ಮಾಡೋದಿಲ್ಲ. ಸೊ ನಿನ್ನೆ ಗಿರೀಶ್ ಅಂತ ಹೇಳಿ ಕಾಲ್ ಮಾಡಿದರು ಬೆಂಗಳೂರಿಂದ. ತುಂಬ ಯೂಸ್ಫುಲ್ ಆಯಿತು, ತುಂಬ ಚೆನ್ನಾಗಿತ್ತು ತರಗತಿ. ಇದೇ ಥರನೇ ನಮ್ಗೆ ಹೇಳಿದ್ರೆ ನಾವು ಬುಕ್ಕು ಓದೋದೇ ಬೇಡ ಹೈಸ್ಕೂಲ್ದು ಅಂತ ಹೇಳಿದರು. ಸೊ ನನಗೆ ಖುಷಿ ಆಯಿತು. ಸೊ ಆ ಒಂದು ಇನ್ಸ್ಪಿರೇಷನ್ ಮಾತುಗಳು ಅಂದರೆ ಯಾವ ಥರ ಅವರು ಒಂದು 20 ನಿಮಿಷ ನಾವು ಮಾತಾಡಿದ್ವಿ, ಅವರು ಹೇಳಿದ್ದು ಕೆಲವು ವಿಚಾರಗಳನ್ನು ನಾನು ಇಲ್ಲಿ ನಿಮಗೆ ಹೇಳ್ತೀನಿ, ಯಾಕಂದರೆ ನಾನೇ ಎಲ್ಲ ಗೊತ್ತಿದೆ ಅಂತಲ್ಲ. ಸೊ ಈ ಪ್ರಾಬ್ಲಮ್ ಮಾಡ್ತಾ ನಿಮಗೆ ಲೆಕ್ಕ ಅವರು ಹೇಳಿದ್ದನ್ನು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಸೊ ನೋಡಿ, ಪ್ರಶ್ನೆ ಈ ಥರ ಇದೆ. ಈ ಬೀಜೋಕ್ತಿಯ ಅಪವರ್ತನಗಳು ಅಂತ ಕೇಳಿದರೆ ಫ್ಯಾಕ್ಟರ್ಸ್, ಸೊ ಯಾವ್ಯಾವ ಬರ್ಬೋದು ಅಂತ. ಸೊ ಏನಿಲ್ಲ, ತುಂಬ ಸಿಂಪಲ್ಲು. ಅಲ್ಲಿ ಕೊಟ್ಟಿರುವಂತಹ 6P² - 30PQ² ಅಂತ ಇದೆಯಲ್ಲ, ಇದರಲ್ಲಿ 6 ಇದೆಯಲ್ಲ, 6 ಮತ್ತು ಪಿ ಕ್ಯೂ ಎರಡರಲ್ಲೂ ಕಾಮನ್ ಇದೆ. 6PQ ನೀವು ಕಾಮನ್ ತೆಗೆದ್ರೆ ಒಂದು ಪಿ ಉಳಿತು, ಮೈನಸ್ 5 5 6 30, ಸೊ 5, ಇನ್ನೊಂದು ಇಲ್ಲಿ ಕ್ಯೂ ಉಳಿತು ನೋಡಿ. ಈ ಥರ 6PQ × P - 5Q ಆಯಿತು. ಸೊ ಈಗ ನಿಮಗೆ ಅರ್ಥ ಆಗಿರ್ಬೋದು ಯಾವ ರೀತಿ ಅಂತ ಹೇಳ್ಬಿಟ್ಟು. ಆದರೆ ಇದೊಂದೇ ಪ್ರಶ್ನೆ ಅಲ್ಲ, ಇದೇ ಥರದ ಸಾಕಷ್ಟು ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಬರುತ್ತೆ. ಸೊ ಲೆಟ್ ಅಸ್ ಚೆಕ್ ಅನದರ್ ಪ್ರಾಬ್ಲಮ್ಸ್, ಇನ್ನು ಯಾವ್ಯಾವ ಥರ ಕೇಳ್ಬೋದು ಅಂದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿಮಗೆ ಗೊತ್ತಾಯಿತು ಯಾವುದಂದರೆ ಆಪ್ಷನ್ 1, 6PQ × P - 5Q ಅಂತ ಆಗುತ್ತೆ. ಸೊ ನೋಡಿ, ನಾನು ಆಗಲೇ ಹೇಳ್ದಂಗೆ ಇದು ಉತ್ತರ ಸರಿ ಇದೆ.
ಇನ್ನು ಅದೇ ಥರನೇ ಬೇರೆ ಬೇರೆ ಲೆಕ್ಕಗಳು ಬರ್ಬೋದು ನೋಡಿ. ಈ ಥರ ಒಂದು ಲೆಕ್ಕ ಕೊಟ್ಟಿದ್ದಾರೆ ಇಲ್ಲಿ, ಸೇಮ್ ಅದೇ ಪ್ಯಾಟರ್ನಲ್ಲಿದೆ ಇದು ಕೂಡ. 6p²q-24pq ಅಂತ ಇದೆ. 6pq ಕಾಮನ್ ತೆಗೆದ್ರೆ p ಮೈನಸ್ 4q ಉಳಿತದೆ. ಅಂದರೆ ಇಲ್ಲಿ ಇದನ್ನು 4r 24 ಆಗಿರೋದ್ರಿಂದ 6 ಆಲ್ರೆಡಿ ಹೊರಗಡೆ ಬಂದಿದೆ, ಉಳಿದಿದ್ದು 4 ಒಳಗಡೆ ಉಳಿತದೆ. ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 1q ಇಲ್ಲಿ, 1p ಉಳಿದಿದೆ. ಅದೇ ರೀತಿ ಈ ಥರನೂ ಕೂಡ ಕೊಡ್ತಾರೆ, ಅಂದರೆ ಇವುಗಳ ಒಂದು ಅಪವರ್ತನೆಗಳು ಅಥವಾ ಮೂಲಗಳು ಯಾವುದು ಅಂತ. ಸೊ ಇದು ಸ್ವಲ್ಪ ಲಿಟ್ಲಿ ಬಿಟ್ ಡಿಫಿಕಲ್ಟ್ ಇದೆ, ನೀವು ನೋಡ್ಬೋದು. ಸೊ ಇದನ್ನು ನೀವು ಉತ್ತರ x²-x-6=0 ಅಂತ ಇದೆ. ಇದನ್ನು ಯಾವ ರೀತಿ ನೀವು ಸಿಂಪ್ಲಿಫೈ ಮಾಡ್ತೀರಾ, ಹೆಂಗೆ ಕಾಮನ್ ತೆಗಿತೀರಾ, ಇದಕ್ಕೆ ನೀವು ಸೂತ್ರ ಹಾಕಿ ಮಾಡಬೇಕಾಗತ್ತೆ. ಅಂದರೆ ಯಾವ ಸೂತ್ರ ಅದು? -b+r - √b²-4ac/2 ಅಂತಕ್ಕಂಥ ಸೂತ್ರ. ಸೊ ನೋಡಿ, ಹೇಳಿದರೆ ಗೊತ್ತಾಗಲ್ಲ, ಎಸ್ ಇಲ್ಲಿದೆ. ಈ ಒಂದು ಸೂತ್ರವನ್ನು ಹಾಕಿ ನೀವು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರ್ಕೊಂಡು ABC ವ್ಯಾಲ್ಯೂಗಳನ್ನು ಕಂಡುಹಿಡಿದು ಅವುಗಳನ್ನು ಇದಕ್ಕೆ ಅಪ್ಲೈ ಮಾಡಿದರೆ ಎಕ್ಸ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಸೊ ಬಿ ರಿಮೆಂಬರ್, ಇದು ಈಗ ನಾನು ಹೇಳಿಬಿಡ್ತೀನಿ, ನಾನು ಗಿರೀಶ್ ಅವ್ರ ಜೊತೆ ಮಾತಾಡಿದಂಥದ್ದು ಹೇಳ್ತೀನಿ. ಸೊ ಅಲ್ಲಿ ಈಸಿಯಾದ ಪ್ರಶ್ನೆ ಬಂದಾಗ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಾವು ಈ ಸೂತ್ರನ ಇಲ್ಲಿ ಏನಾದರೂ ಈ ಮೈನಸ್ ಇರೋದನ್ನ ಪ್ಲಸ್ ಬರ್ಕೊಂಡ್ರೆ ಹೋಯ್ತು, ಸೊ ಈ ಸೂತ್ರ ನೆನ್ಪಿಟ್ಕೊಂಡಿಲ್ಲ ಅಂದರೆ ಹೋಯ್ತು, ಇದೇನೋ ನೆನ್ಪಿಟ್ಕೊತೀರಾ. ಮತ್ತು ಕೆಲವೊಂದು ಸೂತ್ರಗಳು ಬರುತ್ತೆ, ಈಗ ನಾನು ಈ ನೆಕ್ಸ್ಟ್ ಪ್ರಶ್ನೆಗಳಲ್ಲಿ ತೋರಿಸ್ತೀನಿ, ಅವುಗಳೆಲ್ಲವನ್ನು ಕೂಡ ನೀವು ನೆನಪಿಟ್ಕೊಳ್ಳೇಬೇಕು. ಅದನ್ನು ನೀವು ಬರೆದು ದಿನಂಪ್ರತಿ ಅಭ್ಯಾಸ ಮಾಡಿದರೆ ಖಂಡಿತ ಬರುತ್ತೆ. ಸೊ ನಾವು ಸೂತ್ರ ಅಭ್ಯಾಸ ಮಾಡದಲ್ಲೇ ಪರೀಕ್ಷೆಗೆ ಹೋಗಿದ್ದೀವಿ ಅಂದಾಗ ಸೊ ಯಾರೂ ಅದಕ್ಕೆ ಎಕ್ಸ್ಕ್ಯೂಸ್ ಕೊಡೋಕ್ಕಾಗಲ್ಲ. ಸೊ ಡೈರೆಕ್ಟ್ ರಿಸಲ್ಟು ನಮಗೆ ಪಾಸ್ ಆಗಿಲ್ಲ ಅಂತ ಬರುತ್ತೆ ಅಷ್ಟೇ. ಸೊ ಅದಕ್ಕೆ ನಾವೇನು ಮಾಡಬೇಕು, ಜಾಸ್ತಿ ಎಫರ್ಟನ್ನು ಹಾಕಬೇಕು. ಇದನ್ನೇ ನಾನು ಗಿರೀಶ್ ಅವರು ಮಾತಾಡಿದ್ದು. ಎಸ್, ಈಗ ನೋಡೋಣ. ಇದನ್ನು ನಾನೇನು ಮಾಡ್ತೀನಿ ಅಂದರೆ, ನನಗೆ ಸೂತ್ರ ಬೇಡಪ್ಪ, ನನಗೆ ಸೂತ್ರ ನೆನಪಿರಲ್ಲ, ನಾನು ಹಾಗೆ ಮಾಡಬೇಕು ಅಂದರೆ ಈ ಆಪ್ಷನ್ಸಲ್ಲಿ ಕೊಟ್ಟಿರುವಂತಹ ಉತ್ತರಗಳು ಒಂದು 3 ತೊಗೊಳ್ತೀನಿ. ಇಲ್ಲಿ 3² ಅಂದರೆ 3×3=9 -3 - 6 ನೋಡಿ, 6×3=9 ಕ್ಯಾನ್ಸಲ್, 0 ಬಂತು. ಎಸ್ ಇದು ಕರೆಕ್ಟ್. ನೆಕ್ಸ್ಟ್ x-2 ಅಂತ ಇದೆ. ಇಲ್ಲಿ -2 ಅಂತ ಹಾಕಿದರೆ 2×2=4 -(-+)4 -6 ನೋಡಿ, ಇಲ್ಲಿ 4, 2, 6 ಈ 2 ಕ್ಯಾನ್ಸಲ್ ಆಗಿ 0 ಬರುತ್ತೆ. ಹಾಗಾಗಿ ಇವೆರಡು ಮೂಲಗಳು ಸರಿ ಅಂಥೇಳಿ ನಾವು ಆಪ್ಷನ್ಸಿಂದನೇ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಬೋದು. ಅಲ್ಲಿ ಆಪ್ಷನ್ಸು 3-2 ಅಥವಾ -3+2 ಅಥವಾ 3-3 ಅಥವಾ 2-2 ಹಿಂಗೆ ಕೊಟ್ಟಿರ್ತಾರೆ. ಸೊ ಅದನ್ನು ನೀವು ಬೈ ಆಪ್ಷನ್ಸಿಂದನೇ ಉತ್ತರಗಳನ್ನು ಫೈಂಡ್ ಔಟ್ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತಾ. ಸೊ ಇನ್ನೂ ಬಹಳಷ್ಟು ಪ್ರಶ್ನೆಗಳು ಬಂದಿರ್ತವೆ. ಯಾವ ಥರ ಬಂದಿರುತ್ತೆ ಫ್ಯಾಕ್ಟರ್ಸಿಗೆ ಸಂಬಂಧಪಟ್ಟಂತೆ ಅಂದರೆ, ಇಲ್ಲೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ಇಫ್ 2-q ಈಸ್ 1 ಫ್ಯಾಕ್ಟರ್ ಆಫ್ 4-2q-6p+3pq, ವಾಟ್ ಈಸ್ ದ ಅದರ್ ಫ್ಯಾಕ್ಟರ್? ಈ ಥರ ಕೇಳ್ತಾರೆ. ಅಂದರೆ ಇದ್ರ ಒಂದು ಅಪವರ್ತನ ಕೊಟ್ಟಿದ್ದಾರೆ, ಮತ್ತೊಂದು ಅಪವರ್ತನ ಯಾವುದು ಅಂತ ಕೇಳ್ತಾರೆ. ಅದಕ್ಕೆ ಆಪ್ಷನ್ಸ್ಗಳು ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಸೊ 2+3p, 2-3p, 3p-2, 2×3q ಅಂತ. ಇದನ್ನು ಆಪ್ಷನ್ಸಿಂದ ಕಂಡುಹಿಡಿಯೋರು ಕಂಡುಹಿಡಿತಾರೆ, ಆದರೆ ಬೇಡ, ಅಷ್ಟು ರಿಸ್ಕ್ ತೊಗೋಬೇಡಿ. ಇದನ್ನು ಈಸಿಯಾಗಿ ನೀವು ಯಾವ ಥರ ಮಾಡಬೇಕಂತ ನಾನು ಸೊಲ್ಯೂಷನ್ ಕೊಟ್ಬಿಟ್ಟಿದ್ದೀನಿ ನೋಡಿ. ಮೊದಲನೇ ಸ್ಟೆಪ್ಪು ಅದನ್ನು ಬರ್ಕೊಳ್ಳಿ, ಕಾಮನ್ ತೆಗಿಲಿಕ್ಕೆ ಹೆಲ್ಪ್ ಆಗುವಂತೆ. ಈ ಪಿ 2 ಇದೆ, ಸೊ 2 ಮೊದಲು ಬರ್ಕೊಂಡಿದ್ದೀನಿ, ರೈಟ್ ಮಾರ್ಕ್ ಹಾಕಿರೋದು, ಉಳಿದಿದ್ದನ್ನು ನಂತರ ಬರ್ಕೊಂಡಿದ್ದೀನಿ. ಸೊ ಇದರಲ್ಲಿ 3p ಕಾಮನ್ ತೆಗೆದ್ರೆ 2-q, ಇಲ್ಲಿ 2 ಕಾಮನ್ ತೆಗೆದ್ರೆ -q+2 ಆಗುತ್ತೆ. ಸೊ -q+2 2-q ಅಂತ ಬರಿಬೋದು. ಸೊ 2-q ಕಾಮನ್ ತೆಗೆದ್ರೆ ಉಳಿದಿದ್ದು 2-3q ಆಗುತ್ತೆ. ಅಂದರೆ ಪ್ರಶ್ನೆಯಲ್ಲಿ ಇದ್ದಿದ್ದು 2-q ಒಂದು ಅಪವರ್ತನ ಆದರೆ ಮತ್ತೊಂದು ಅಪವರ್ತನ ಯಾವುದು ಅಂದರೆ 2-3q ಆಗುತ್ತೆ. ಸೊ ದಟ್ ಈಸ್ ಆಪ್ಷನ್ 2 ಇದೆ. ಸ್ಕ್ರೀನ್ ಕ್ಲಿಯರಾಗಿ ಕಾಣಿಸ್ಲಿಲ್ಲ ಅಂದರೆ ವಿಡಿಯೋ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ಕೊಳ್ಳಿ, ಆಗ ನಿಮಗೆ ಕ್ಲಿಯರ್ ಸ್ಕ್ರೀನ್ ಕಾಣುತ್ತೆ. ಮತ್ತು ಕೆಲವರಿಗೆ ಸ್ಲೋ ಬೇಕಾಗಿರುತ್ತೆ, ಕೆಲವರಿಗೆ ಫಾಸ್ಟ್ ಬೇಕಾಗಿರುತ್ತೆ. ಸೊ ನಿಮ್ಮ ಮೊಬೈಲಲ್ಲೇ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ. ಯಾರಿಗೆ ತುಂಬ ಗಿಫ್ಟೆಡ್ ಚಿಲ್ಡ್ರನ್ಸ್ ಇದ್ದೀರಿ, ತುಂಬ ಇಂಟೆಲಿಜೆಂಟ್ ಇದ್ದೀರಿ, ಅವರು ವಿಡಿಯೋನ ಫಾಸ್ಟ್ ವರ್ಷನಲ್ಲಿ ಇಟ್ಕೊಳ್ಳಿ. ಅಲ್ಲೋಗಿ ಸೆಟ್ಟಿಂಗ್ಸಲ್ಲಿ ನಿಮಗೆ ಸಿಗುತ್ತೆ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಲ್ಲಿ ಎಕ್ಸ್ ಅದು ಸ್ಪೀಡ್ ಅಂತ ಇರುತ್ತೆ, ಅದನ್ನು ಎಕ್ಸ್ ಅದು 2x 3x ಅಂತ ಬರುತ್ತೆ, ಅಥವಾ ಮೈನಸ್ ಬರುತ್ತೆ, ಇನ್ನು ಕಡಿಮೆ ಮಾಡ್ಕೋಬೋದು. ಅವರು ಕಡಿಮೆ ಮಾಡಿಕೊಂಡು ನೋಡಿ ಅಥವಾ ಸ್ಪೀಡ್ ಮಾಡಿಕೊಂಡು ನೋಡಿ, ದಟ್ ಈಸ್ ಇನ್ ಯುವರ್ ಮೊಬೈಲ್. ಸೊ ನೀವೇ ಸೆಟ್ಟಿಂಗ್ಸನ್ನು ಮಾಡ್ಕೊಳ್ಳಿ. ಸೊ ಗೊತ್ತಾಯ್ತಲ್ಲ ಯಾವ ಥರ ಮಾಡಬೇಕು ಅಂತ ಹೇಳಿಬಿಟ್ಟು. ಇದು ಈ ಥರ ಒಂದು ಬೇರೆ ಬೇರೆ ಲೆಕ್ಕಗಳು ಬರುತ್ತೆ. ಎಸ್, ಮುಂದಿನ ಪ್ರಶ್ನೆನ ನೋಡೋಣ. ಈ ಪ್ರಶ್ನೆ, ಒಂದು ನಿಯಮಿತ ಬಹುಭುಜಾಕೃತಿಯ ಒಳಕೋನ 150 ಡಿಗ್ರಿ, ಆದರೆ ಆ ಬಹುಭುಜಾಕೃತಿಯು ಹೊಂದಿರುವ ಬಾಹುಗಳ ಸಂಖ್ಯೆಯು ಅಂತ ಕೇಳಿದ್ದಾರೆ. ಸೊ ಈ ಥರದ ಬಂದರೆ ಒಂದು ನಿಯಮಿತ ಬಹುಭುಜಾಕೃತಿಯ ಒಳಕೋನ.
ಸೊ ಇದು ರೆಗ್ಯುಲರ್ ಪಾಲಿಗಾನ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ದ ರೆಗ್ಯುಲರ್ ಪಾಲಿಗಾನ್ ಆ್ಯಸ್ ಇಂಟೀರಿಯರ್ ಆ್ಯಂಗಲ್ 150 degrees, ದೆನ್ ನಂಬರ್ ಆಫ್ ಸೈಡ್ಸ್ ಇಟ್ ಆ್ಯಸ್, ಅಂದರೆ ಎಷ್ಟು ಅದಕ್ಕೆ ಸೈಡ್ಸ್ಗಳನ್ನು ಅದು ಹೊಂದಿದೆ ಅಂತ. ಸೊ ಈ ಥರದ ಪ್ರಶ್ನೆಯನ್ನು ಬಿಡಿಸುವಾಗ ಬಹಳ ಕೇರ್ಫುಲ್ಲಾಗಿ, ಬಹಳ ಒಂದು ನೀಟಾಗಿ, ಅಂದರೆ ಕೆಲವೊಂದ್ಸರಿ ಬಾಹುಗಳ ಸಂಖ್ಯೆ ಕೇಳ್ತಾರೆ, ಕೆಲವೊಂದ್ಸರಿ ಕರ್ಣಗಳ ಸಂಖ್ಯೆ ಕೇಳ್ತಾರೆ, ಕರ್ಣಗಳ ಸಂಖ್ಯೆ ಕೊಟ್ಟು ಕೋನಗಳನ್ನು ಕೇಳ್ತಾರೆ. ಈ ರೀತಿ ಏನೇನೆಲ್ಲ ಪಾಸಿಬಿಲಿಟೀಸ್ ಇದೆ ಅದಕ್ಕೆ ಸಂಬಂಧಪಟ್ಟಂತೆ 4 ಸೂತ್ರಗಳು ನಿಮ್ಗೆ ಬೇಕು, ಅವನ್ನ ನೆನ್ಪಿಟ್ಕೊಳ್ಳಿ, ನಂತರ ಈ ಒಂದು ಲೆಕ್ಕವನ್ನು ನೀವು ಮಾಡಿ. ಸೊ ಸೂತ್ರಗಳನ್ನು ನೋಡೋಣ, ನೋಡೋದಷ್ಟೇ ಅಲ್ಲ ಬರ್ಕೋಬೇಕು, ಅದನ್ನು ನೆನ್ಪಿಟ್ಕೋಬೇಕು. ಆ ಸೂತ್ರ ಬರ್ಕೊಂಡು ನೆನ್ಪಿಟ್ಕೊಂಡು ಓದಲಿಲ್ಲ ಅಂದರೆ, ಏನು ಕೊಟ್ಟಿದ್ದಾರೆ ಅದು ಏನು ಕಂಡುಹಿಡಿಬೇಕಂತ ನೀವು ತಿಳ್ಕೊಳ್ಳಿಲ್ಲ ಅಂದರೆ, ನಾನಿಷ್ಟು ಕ್ಲಾಸ್ ಹೇಳಿದ್ದು ನಿಮಗೆ ವೇಸ್ಟೇ ಅಂತ. ನೀವು ಎಷ್ಟೇ ದೊಡ್ಡ ದೊಡ್ಡ ಕೋಚಿಂಗ್ ಸೆಂಟ್ರು 50,000, 1,00,000, 50,000 ಹಿಂಗೆಲ್ಲ ಕೊಟ್ಟು ಹೋದರೂ ಕೂಡ ಫೈನಲಿ ನೀವು ಓದಲಿಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ. ಸೊ ಇಟ್ ಈಸ್ ಬೆಟರ್ ಟು ರೈಟ್ ಆ್ಯಂಡ್ ಲರ್ನ್ ಯುವರ್ ಸೆಲ್ಫ್. ನೀವೇ ಅದನ್ನು ಓದ್ಕೊಳ್ಳಿ. ಈಗ ಸೂತ್ರಗಳನ್ನು ನೋಡೋಣ. ಅದಕ್ಕೂ ಮುಂಚೆ ನಾನು ಸ್ವಲ್ಪ ಸೂತ್ರಗಳನ್ನು ಪ್ರಾಕ್ಟೀಸ್ ಮಾಡೋದು ಕಡಿಮೆ, ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಕಡಿಮೆ, ಅದಕ್ಕಾಗಿ ಸೂತ್ರನೇ ಸ್ವಲ್ಪ ಈಸಿ ಮಾಡ್ಕೊಂಡಿರ್ತೀನಿ ನಾನು. ಪ್ರಶ್ನೆ ಇಂಗ್ಲೀಷಲ್ಲಿ ಒಮ್ಮೆ ನೋಡೋಣ. ಇಫ್ ಈಚ್ ಇಂಟೀರಿಯರ್ ಆ್ಯಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಈಸ್ 150 degrees, ಹೌ ಮೆನಿ ಸೈಡ್ಸ್ ಡಸ್ ದಿಸ್ ಪಾಲಿಗಾನ್ ಹ್ಯಾವ್ ಅಂತ ಇಂಗ್ಲೀಷ್ ಮೀಡಿಯಂನವರಿಗೆ ಈ ಒಂದು ಪ್ರಶ್ನೆ. ಆಗಲೇ ನಾನು ಹೇಳಿದಂತೆ ಒಳಕೋನ 150 degrees ಇರುವಂತಹ ಬಹುಭುಜಾಕೃತಿ, ನಿಯಮಿತ ಬಹುಭುಜಾಕೃತಿಯ ಬಾಹುಗಳ ಸಂಖ್ಯೆ ಎಷ್ಟು ಅಂತ. ಸೊ ಉತ್ತರ, ಈ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ನಂಬರ್ ಆಫ್ ಸೈಡ್ಸ್ ಆಫ್ ಎ ಪಾಲಿಗಾನ್ ಇಸ್ ಈಕ್ವಲ್ ಟು 360 by exterior angle. ನೆನ್ಪಿಟ್ಕೊಳ್ಳಿ, 360 by exterior angle. ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತಂದರೆ ಇಂಟೀರಿಯರ್ ಆ್ಯಂಗಲ್ಲು ಮತ್ತು ಎಕ್ಸ್ಟೀರಿಯರ್ ಆ್ಯಂಗಲ್ಲು ಎರಡು ಕೂಡಿದಾಗ 180 ಬರುತ್ತೆ. ಸೊ ಹಾಗಾಗಿ 180 - 150 ಮಾಡಿದ್ದೀನಿ. ಅವ್ರು ಕೊಟ್ಟಿರೋದು 150 ಅಲ್ಲ, 180 - 150 ಅದು 30 ಆಗುತ್ತೆ. ಸೊ 30 - 360 ಡಿವೈಡೆಡ್ ಬೈ ಮಾಡಿದ್ರೆ ನಮ್ಗೆ ಉತ್ತರ 12 ಬರುತ್ತೆ. ಸೊ 12 ಬಾಹುಗಳು ಇರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 12 ಅಂತ. ಕ್ಲಿಯರ್ ಆಯಿತಾ? ಇನ್ನೊಂದ್ಸರಿ ಹೇಳ್ತೀನಿ, ನಂಬರ್ ಆಫ್ ಸೈಡ್ಸ್ ಆಫ್ ಎ ಪಾಲಿಗಾನ್ ಅಂತ ಕೊಟ್ಟಾಗ ಈ ಸೂತ್ರನ ನೆನ್ಪಿಟ್ಕೊಳ್ಳಿ, 360 by exterior angle. ಇದು ಸರ್ ನಾವು ಬೇರೆ ಥರ ಕಲ್ತಿದ್ವಲ್ಲ, ಇದ್ಯಾಕೆ ಈ ಥರ ಬರೆದಿದ್ದೀರಾ? ಸೊ ಅದನ್ನು ಹೇಳ್ಕೊಡ್ತೀನಿ, ಡೋಂಟ್ ವರಿ. ಹಾಗಾದರೆ ಆ ಸೂತ್ರಗಳನ್ನು ನೋಡೋಣ ಒಂದೊಂದೇ. ಮತ್ತು ನಿಮಗೆ ಪ್ರಶ್ನೆಗಳು ಬೇಕು ಅಂದರೆ ಇದೇ ಥರ ಬೇರೆ ಪ್ರಶ್ನೆ ಇದೆ ಒಂದು, ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಹೌ ಮೆನಿ ಸೈಡ್ಸ್ ಆಫ್ ಡಸ್ ಎ ರೆಗ್ಯುಲರ್ ಪಾಲಿಗಾನ್ ಹ್ಯಾವ್ ಇಫ್ ಈಚ್ ಆಫ್ ಇಂಟೀರಿಯರ್ ಆ್ಯಂಗಲ್ ಈಸ್ 60 degrees. 60 degrees ಕೊಟ್ಟಿದ್ದರೆ ಇಂಟೀರಿಯರ್ ಆ್ಯಂಗಲ್ಲು ಎಷ್ಟು ಸೈಡ್ಸ್ ಇರ್ತದೆ ಅಂತ. ಓಕೆನಾ? ಸೇಮ್ 360 by exterior angle. ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತಂದರೆ ನಿಮ್ಗೆ ಗೊತ್ತಿದೆ, 180 - 60. ಸೊ 180 - 60 120, 360 by 120 ಅಂದರೆ 0 ಕ್ಯಾನ್ಸಲ್, 12 ಅಂದರೆ 12 ಮೂರಲ್ಲಿ 36. ಸೊ 3 ಸೈಡ್ಸ್ ಇರ್ತದೆ ಅಂತ ಅರ್ಥ, ಅಂದರೆ ತ್ರಿಭುಜ ಆಗಿರುತ್ತೆ ಅದು ಅಂತ. ನೋಡಿ, ಗೊತ್ತಾಯ್ತಾ? ಅವರು 60 degrees ಕೊಟ್ಟಿದ್ದಾರೆ ಈಚ್ ಆ್ಯಂಗಲ್ ಅಂತ ಹೇಳಿದಾಗ ಆ ಒಂದು ಬಾಹುಗಳ ಸಂಖ್ಯೆ 3 ಆಗಿದೆ ಅಂತ ಅರ್ಥ. ಅದನ್ನು ಬೇರೆ ಮೆಥಡಲ್ಲಿ ಹೇಗೆ ಮಾಡೋದು? ಸೊ ನೋಡಿ, ಮೆಥಡ್ ಈ ಥರ ಇದೆ. 180 × (n-2)/(n) = ಕೊಟ್ಟಿರುವಂಥ ಆ್ಯಂಗಲ್, ಇಂಟೀರಿಯರ್ ಆ್ಯಂಗಲ್. ಇಂಟೀರಿಯರ್ ಆ್ಯಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಇಸ್ ಈಕ್ವಲ್ ಟು, ಸೂತ್ರ ಇದು, 180 × (n-2)/(n). 180 × (n-2)/(n) ಎಷ್ಟು ಸರಿ ನೆನ್ಪಿಟ್ಕೊಂತೀರಾ, ಎಷ್ಟು ಸರಿ ಬರೀತೀರಾ, ದಟ್ ಈಸ್ ಲೆಫ್ಟ್ ಟು ಯು. ನೀವು ಎಷ್ಟು ಸರಿ ಓದ್ತೀರಾ ಸರ್ ಅಂತ ನನ್ನನ್ನು ಕೇಳಿದರೆ ನನ್ನ ಲೆಕ್ಕನೇ ಇಲ್ಲ. ಸೊ ನಾನು ಸಾಕಷ್ಟು ಸರಿ ಓದಿದ್ದೀನಿ, ಆದರೂ ನನಗೆ ಮರೀತದೆ, ಯಾಕಂದರೆ ನಾನು ದಡ್ಡ ಇದ್ದೀನಿ ಅಂತ ಮತ್ತೆ ಮತ್ತೆ ನಾನು ಓದ್ತಾ ಇರ್ತೀನಿ. ಸೊ ನೀವು ಕೂಡ ಆ ಸೂತ್ರವನ್ನು ನೆನ್ಪಿಟ್ಕೊಳ್ಳಿ, ಅದು ಪರೀಕ್ಷೆಯಲ್ಲಿ ನೆನಪು ಬರೋದಿಲ್ಲ, ಅದಕ್ಕಾಗಿ ನಾವು ಪರ್ಫೆಕ್ಟ್ ಆಗಬೇಕು. ಸೊ 180 × (n-2)/(n) = 60. ಸೊ ಆಗಲೇ ನಾನು ಹೇಳಿದ್ದು ಎಕ್ಸ್ಟೀರಿಯರ್ ಆ್ಯಂಗಲಿಂದ, ಇದು ಸೂತ್ರದಿಂದ 180. ಇದನ್ನು ಸಿಂಪ್ಲಿಫಿಕೇಶನ್ ಮಾಡೋದು ನಿಮಗೆ ಈಸಿ. 180 × (n) = 180. ಇಲ್ಲಿ 2 ಮೈನಸ್ ಮೈನಸ್, 180 × 2 = 360. ಇಲ್ಲಿ ಈ ಎನ್ ಈ ಕಡೆ ಹೋಗುತ್ತೆ. ಸೊ 60 × (n) = 60n ಆಗುತ್ತೆ. ಇದನ್ನೆಲ್ಲ ಒಂದೇ ಕಡೆ ತೊಗೊಂಡ್ರೆ 180 n - 60n, ಈ ಇದು ಈ ಕಡೆ ಬಂದಾಗ -60 ಆಗುತ್ತೆ. ಇದು ಪ್ಲಸ್ ಇದ್ದಿದ್ದು, ಈ ಮೈನಸ್ ಇದ್ದಿದ್ದು ಈ ಕಡೆ ಹೋದರೆ 360 ಆಗುತ್ತೆ. ಓಕೆ, ಅಂದರೆ 180 × 60 ಹೋದರೆ 120n. ಅಲ್ಲಿ ಎನ್ ಇಸ್ ಈಕ್ವಲ್ ಟು ಡಿವೈಡೆಡ್ ಬೈ ಆಗುತ್ತೆ 8 ಇದ್ದಿದ್ದು ಈ ಕಡೆ ಬಂದರೆ ಅಲ್ಲಿಗೆ 360 / 120. ನಾನು ಆಗಲೇ ಹೇಳಿದಂಗೆ ಕ್ಯಾನ್ಸಲ್ ಮಾಡಿದಾಗ 360 ಬರುತ್ತೆ. ಹಾಗಾದರೆ ಉಳಿದಂಥ ಸೂತ್ರಗಳನ್ನು ನೋಡೋಣ. ಎರಡು ವಿಧಾನದಲ್ಲಿ ನಾನು ನಿಮಗೆ ಉತ್ತರ ತಿಳಿಸ್ಕೊಟ್ಟಿದ್ದೀನಿ. ಸೊ ಇಂಪಾರ್ಟೆಂಟ್ ಫಾರ್ಮುಲಾಸ್, ಮೊದಲನೇದು, ದ ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗಾನ್ ವಿತ್ ಎನ್ ಸೈಡ್ಸ್ ಅಂತ ಕೇಳಿದರೆ, ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಒಳಕೋನಗಳ ಮೊತ್ತ, ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಕೇಳಿದರೆ 180 × (n-2) ಈ ಸೂತ್ರ. 180 × (n-2) ಅಕಸ್ಮಾತ್ ಅವರು ಕರ್ಣಗಳನ್ನು ಕೇಳಿದರೆ
ನಂಬರ್ ಆಫ್ ಡಯಾಗನಲ್ಸ್ ಆಫ್ ಎ ಎನ್ ಸೈಡೆಡ್ ಪಾಲಿಗಾನ್ ಕೇಳಿದರೆ ಈ ಸೂತ್ರ ಎನ್ ಇಂಟು ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟೂ. ಓಕೆ, ಎನ್ ಇಂಟು ಎನ್ ಮೈನಸ್ ತ್ರೀ ಡಿವೈಡೆಡ್ ಬೈ ಟೂ. ನೆಕ್ಸ್ಟ್, ಅಕಸ್ಮಾತ್ ಕರ್ಣಗಳನ್ನು ಬಿಟ್ಟು ಅವರೇನಾದರೂ ಇಂಟೀರಿಯರ್ ಆ್ಯಂಗಲನ್ನು ಕೇಳಿದರೆ, ಸೊ ಮೊದಲನೇದರಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಪಾಲಿಗಾನ್, ಸಮ್ ಆಫ್ ದ ಇಂಟೀರಿಯರ್ ಆ್ಯಂಗಲ್ಸ್ ನೋಡಿದರೆ ಮೊತ್ತ. ಬಟ್ ಇಲ್ಲಿ ಈಗ ನಾನು ಮಾಡಿದ್ನೆಲ್ಲ ಲೆಕ್ಕ ಅದೇ, ದ ಮೆಸರ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ರೆಗ್ಯುಲರ್ ಎನ್ ಸೈಡೆಡ್ ಪಾಲಿಗಾನ್ ಅಂತ ಕೇಳಿದರೆ, ಸೊ ದಿಸ್ ಈಸ್ ಅ ಫಾರ್ಮುಲಾ, ಎನ್ ಮೈನಸ್ ಟೂ ಇಂಟು ಒನ್ ಏಯ್ಟಿ ಬೈ ಎನ್ ಅಂತ ಆಗುತ್ತೆ. ಎನ್ ಮೈನಸ್ ಟೂ ಇಂಟು ಒನ್ ಏಯ್ಟಿ ಬೈ ಎನ್, ಈ ಸೂತ್ರ ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ. ನೆಕ್ಸ್ಟ್ ಕೊನೆಯ ಸೂತ್ರ ತುಂಬ ಸಿಂಪಲ್, ದ ಮೆಸರ್ ಆಫ್ ಎಕ್ಸ್ಟೀರಿಯರ್ ಆ್ಯಂಗಲ್ಸ್ ಆಫ್ ಎ ರೆಗ್ಯುಲರ್ ಎನ್ ಸೈಡೆಡ್ ಪಾಲಿಗಾನ್. ಅಂದರೆ ಬಾಹ್ಯಕೋನ ಏನಾದರೂ ನಿಮಗೆ ಕೇಳಿದರೆ 360 ಡಿವೈಡೆಡ್ ಬೈ ಎನ್ ಅಂತ ಮಾಡಿದರೆ ಆಯಿತು, 360 ಡಿವೈಡೆಡ್ ಬೈ ಎನ್, ಈಸಿನಾ? ಸೊ ನೋಡೋಣ ಈ ಮತ್ತೊಂದು ಸೂತ್ರದ ಮೇಲೆ, ಒಂದಷ್ಟು ಡಯಾಗನಲ್ ಕಂಡು ಕೊಡೋದ್ರ ಮೇಲೆ ಏನಾದರೂ ಲೆಕ್ಕ ಕೇಳಿದರೆ ಯಾವ ಥರ ಮಾಡಬೇಕು ಅಂತ ಒಂದು ಲೆಕ್ಕ ಇದೆ ಇಲ್ಲಿ, ಇದನ್ನು ಬರ್ಕೊಳ್ಳಿ. ಹೌ ಮೆನಿ ಡಯಾಗನಲ್ಸ್ ಆರ್ ದೇರ್ ಇನ್ ಎ ಪಾಲಿಗಾನ್ ಆಫ್ 16 ಸೈಡ್ಸ್? ಅಂದರೆ 16 ಬಾಹುಗಳಿರ್ತಕ್ಕಂತಹ ಬಹುಭುಜಾಕೃತಿಯ ಕರ್ಣಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ ನಾನಾಗಲೇ ನಿಮಗೆ ಸೂತ್ರ ಹೇಳಿದ್ದೆ, ಎನ್ ಇಂಟು ಎನ್ ಮೈನಸ್ ತ್ರೀ ಬೈ ಟೂ ಅಂತ, ಎನ್ ಜಾಗದಲ್ಲಿ 16 ಹಾಕಿ, 16 ಇಂಟು 16 ಮೈನಸ್ 3 ಡಿವೈಡ್ ಬೈ 2, 2 × 2 = 16 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು ಎಸ್, ಅಂದರೆ ಉತ್ತರ ಬಂದು 8 × 13 ಆಗುತ್ತೆ. ಸೊ 16 × 3 ಆದರೆ 13 × 13 = 104. ಸೊ ಈ ಒಂದು ಸೂತ್ರದ ಪ್ರಕಾರ ಡಯಾಗನಲ್ಸನ್ನು ನಾವು ಕಂಡುಹಿಡಿಬೋದು. ಓಕೆನಾ? ಎಸ್, ಬಿ ರಿಮೆಂಬರ್, ಬರೆದಿಟ್ಕೊಳ್ಳೋದನ್ನು ಮರಿಬೇಡಿ. ನೆಕ್ಸ್ಟ್, ಅದೇ ಥರ ಅದ್ರ ಮೇಲೆ ಉಲ್ಟಾ ಕ್ವಶನ್ಗಳು ಕೇಳಿದರೆ, ಡಯಾಗನಲ್ ಕೊಟ್ಟು ಸೈಡ್ಸ್ನ ಕೇಳಿದರೆ, ಎ ಪಾಲಿಗಾನ್ ಹ್ಯಾಸ್ 27 ಡಯಾಗನಲ್ಸ್, ಹೌ ಮೆನಿ ಸೈಡ್ಸ್ ಡಸ್ ಇಟ್ ಹ್ಯಾವ್ ಅಂತ, ಸೇಮ್ ಸೂತ್ರ. ಸೊ ಡಯಾಗನಲ್ಸ್ ಇಸ್ ಈಕ್ವಲ್ ಟು ಎನ್ ಇಂಟು ಎನ್ ಮೈನಸ್ ತ್ರೀ ಡಿವೈಡ್ ಬೈ ಟೂ. ಸೊ ಎನ್ ಜಾಗದಲ್ಲಿ ಏನು ಕೊಟ್ಟಿಲ್ಲ, ಎನ್ನನ್ನು ನೀವು ಕಂಡುಹಿಡಿಬೇಕು. ಇದನ್ನು ನೀವೇನು ಮಾಡಬೇಕು ಅಂತ ಹೇಳಿದರೆ, ಸೊ 27 ಕೊಟ್ಟಿದ್ದಾರೆ ಇಸ್ ಈಕ್ವಲ್ ಟು ಇದನ್ನು ಎನ್ ಇಂಟು ಎನ್, ಎನ್ ಸ್ಕ್ವೇರ್ ಮೈನಸ್ 3n ಡಿವೈಡ್ ಬೈ 2 ಆಗುತ್ತೆ. ಸೊ ಎನ್ ಸ್ಕ್ವೇರ್ ಮೈನಸ್ 3n ಇಸ್ ಈಕ್ವಲ್ ಟು 54, 2 × 27 ದಟ್ ಈಸ್ 54. ಇದನ್ನು ನೀವು ಅಪವರ್ತನ ವಿಧಾನ ಅಥವಾ ಯಾವುದೇ ವಿಧಾನದಿಂದ ನೀವು ಕ್ಯಾನ್ಸಲ್ ಮಾಡಿ ಅದರ ಉತ್ತರವನ್ನು ಕಂಡುಹಿಡೀರಿ. 54 ನಾನು ಇವೆರಡು ಎಡ್ಜಿಂಗಲ್ಲಿರೋ 54 × n² − 54 n² ತೊಗೊಂಡು 6 × 9 = 54 +6 − 9 ಇನ್ಸ್ಟೆಡ್ ಆಫ್ ಅಂದರೆ 3n ಬದಲಿಗೆ ಇದನ್ನು ಬರ್ಕೊಂಡು ಏನು ಮಾಡಿದ್ದೀನಿ, ಕಾಮನ್ ತಗೊಂಡಿದ್ದೀನಿ. ಸೊ ಅದರ ಪ್ರಕಾರ ನನಗೆ ವ್ಯಾಲ್ಯೂ ಸಿಕ್ಕಿದೆ. ಇದೇ ಸ್ವಲ್ಪ ನಿಮಗೆ ಟೈಮ್ ಹಿಡಿಯೋದು. ಯಾವುದೇ ಒಂದು ಸೂತ್ರ ಹಾಕ್ಕೊಂಡು ಮಾಡಬೇಕಾದ್ರೆ ಒಂದಷ್ಟು ಗಣಿತದ ಪರ್ಫೆಕ್ಟ್ ಟೆನ್ಸ್ ಇದ್ದಂದರೆ ಫಾಸ್ಟಾಗಿ ಮಾಡ್ಬೋದು. ಈಗ ನೋಡಿ, ಈ 3n ಬದಲಿಗೆ 6n − 9n ಮಾಡ್ಕೊಂಡಿದ್ದೀನಿ, ಅಂದರೆ 3n ಬರುತ್ತೆ. 9 × 6 ಆದರೆ 3 ಅಲ್ವಾ? ಈಗ ಎನ್ ಇಂಟು ಎನ್ ಪ್ಲಸ್ 6, ಎನ್ ಕಾಮನ್ ತೆಗೆದ್ರೆ ಎನ್ ಪ್ಲಸ್ 6 ಉಳಿತು, ಇಲ್ಲಿ 9 ಕಾಮನ್ ತೆಗೆದಿರಿ −9, ಒಂದು ಎನ್ ಉಳಿತು, ಇಲ್ಲಿ 6 ಉಳಿತು. ಸೊ ಎನ್ ಪ್ಲಸ್ 6, ಎನ್ ಪ್ಲಸ್ 6 ಮತ್ತೆ ಕಾಮನ್ ತೆಗೆದ್ರೆ ಎನ್ ಮೈನಸ್ 9 ಉಳಿತು. ಸೊ ಎನ್ ಪ್ಲಸ್ 6 ಅಂತಂದರೆ ಎನ್ ಇಸ್ ಈಕ್ವಲ್ ಟು ಮೈನಸ್ 6 ಆಗುತ್ತೆ. ಸೊ ಈ ಮೈನಸ್ 6 ವ್ಯಾಲ್ಯೂ ಯಾವತ್ತೂ ಬರೋಲ್ಲ. ಮೈನಸ್ ವ್ಯಾಲ್ಯೂ ಎಲ್ಲಿ ಬರುತ್ತೆ, ಬಾಹುಗಳ ಸಂಖ್ಯೆ ಆ ಮೈನಸ್ 6 ಬರೋಲ್ಲ, ಬದಲಾಗಿ 9 ಇದೆ, 9 ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಇಷ್ಟು ಸಿಂಪಲ್ಲಾಗಿ ನೀವು ಲೆಕ್ಕವನ್ನು ಮಾಡ್ಬೋದು. ಅಂದರೆ ಡಯಾಗನಲ್ ಕೊಡ್ಬೋದು ಅಥವಾ ಬೇರೆ ಥರ ಒಂದು ಪ್ರಶ್ನೆಗಳನ್ನು ಕೂಡ ನಿಮಗೆ ಕೊಡ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಈ ಸೂತ್ರಗಳನ್ನು ನೀವು ನೆನಪಿಟ್ಕೊಳ್ಳೋದು ಮರಿಬೇಡಿ. ಯಾವುದೇ ಥರದ ಪ್ರಶ್ನೆಗಳು ಕೂಡ ನಿಮಗೆ ಪರೀಕ್ಷೆಯಲ್ಲಿ ರೈಸ್ ಆಗ್ಬೋದು. ರೈಟ್, ಗಾಟ್ ಇಟ್? ಸೊ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಪ್ರಶ್ನೆ ಈ ಥರ ಇದೆ, 2 kg ಮಾವಿನ ಹಣ್ಣಿನ ಬೆಲೆಯು 80 ರೂಪಾಯಿ ಆದರೆ 5 kg ಮಾವಿನ ಹಣ್ಣಿನ ಬೆಲೆ ಎಷ್ಟು ಅಂತ. ಸೊ 2 kg ಮಾವಿನ ಹಣ್ಣಿಗೆ 80 ರೂಪಾಯಿ ಆಗುತ್ತೆ ಸರ್, ಅಂದರೆ 40 ರೂಪಾಯಿ ಒಂದು ಕೆ ಜಿ ಬಿತ್ತರಿ, 200 ರೂಪಾಯಿ ಹಾಕತ್ರಿ, ಇಷ್ಟೇ ರೀ, ತುಂಬ ಸಿಂಪಲ್ ರೀ. ಎಸ್, ಇಟ್ ಈಸ್ ರೈಟ್ ಆನ್ಸರ್. ಭಾಳ ಈಸಿಯಾಗಿ ನೀವು ಕಂಡುಹಿಡಿತೀರಿ. ಆದರೆ ಇದೇ ಥರ ಬೇರೆ ಲೆಕ್ಕಗಳನ್ನು ಕೊಟ್ಟಾಗ ಯಾವ್ಯಾವ ಮೆಥಡನ್ನು ನಾವು ಫಾಲೋ ಮಾಡಬೇಕು ಅದನ್ನು ಈಗ ನೋಡೋಣ. ಓಕೆ, ಎಸ್, ಮೊದಲನೇದು ಏಕಾಂಶ ಪದ್ಧತಿ ಅಂತ ಬರುತ್ತೆ, ಯುನೈಟರಿ ಮೆಥಡ್ ಅಂತ. ಇಷ್ಟಕ್ಕಿಷ್ಟಾದರೆ ಅಷ್ಟಕ್ಕೆಷ್ಟು ಅಂತ ಹೇಳಿ, 2 kg 80 ರೂಪಾಯಿ ಆದರೆ 5 kg ಎಷ್ಟು ಅಂತ. 80/22 × 5 ಅಂತ, 2 × 2 = 4 ಅಂದರೆ 2 × 4 = 8, 40 × 5 ಅಲ್ಲಿಗೆ 200 ರೂಪಾಯಿ ಬರುತ್ತೆ. ಇದು ಒಂದು ಮೆಥಡ್. ಇನ್ನೊಂದು ಮೆಥಡು, ನೀವು ಈ ಇಷ್ಟು ರೇಷ್ಯೂ ಆ್ಯಂಡ್ ಪ್ರಪೋರ್ಷನ್ ಮೇಲೆ ಬಳಸ್ಬೋದು, ಅನುಪಾತ ಸಮಾನುಪಾತದಲ್ಲಿ ಹಾಕ್ಕೊಂಡು
ಒಂದು ಕಡೆ ಕೆ ಜಿ, ಒಂದು ಕಡೆ ದುಡ್ಡು. ಈ ಕೆ ಜಿ ಜಾಸ್ತಿ ಆದರೆ ದುಡ್ಡು ಜಾಸ್ತಿ ಆಗುತ್ತೆ, ಇದು ನೇರ ಅನುಪಾತ, ಯಾವುದೇ ತೊಂದರೆ ಇಲ್ಲ, ನಿಮ್ಗೆ ಗೊತ್ತಾಗ್ತಿದೆ. ಅನುಪಾತಗಳಲ್ಲಿ ಅದನ್ನು ಹೇಳುವಾಗ ಮತ್ತೆ ಡೀಟೇಲಾಗಿ ಹೇಳ್ತೀನಿ. 2 kg ಇದೆ ಇಲ್ಲ 5 kg ಇದೆ, 2 kg 80 rupees, 5 kg x ಅಂತ ಬರ್ಕೊಂಡಿದ್ದೀನಿ. ಸೊ ಇದನ್ನು ಮಧ್ಯಪದಗಳ ಗುಣಲಬ್ಧ, ಅಂತ್ಯಪದಗಳ ಗುಣಲಬ್ಧ ಮಾಡಿದಾಗ ನಮಗೆ ಉತ್ತರ ಸಿಗುತ್ತೆ. ಸೊ ಎಕ್ಸ್ 2 × x ಇಸ್ ಈಕ್ವಲ್ ಟು 5 × 80, ಎಕ್ಸ್ ಇಸ್ ಈಕ್ವಲ್ ಟು 2 ÷ ಆಗುತ್ತೆ. 5 × 80/2, 2 × 2 = 8, 40 × 5 ಅಂದರೆ 200 rupees ಆಗುತ್ತೆ. ಸೊ ಈ ಮೆಥಡ್ ಕೂಡ ನಿಮಗೆ ಅದೇ ಥರನೇ ಬರುತ್ತೆ. ಸೊ ತುಂಬ ಸಿಂಪಲ್, ಆದರೆ ಬೇರೆ ಬೇರೆ ಲೆಕ್ಕಗಳು ಬಂದಾಗ ಯಾವ ಥರ ಫಾಸ್ಟಾಗಿ ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಯಾಕಂದರೆ ಸಿ ಟೆಟ್ ಕ್ವಶನ್ ಪೇಪರ್ ನಾನು ನೋಡಿದ್ದೀನಿ, ಅಲ್ಲಿ ಬರುವಂಥ ಪ್ರಶ್ನೆ ಇದೇ ಥರ ಇರ್ತವೆ, ಆದರೆ ಸಾಲ್ವ್ ಮಾಡಲಿಕ್ಕೆ ತುಂಬ ಟೈಮನ್ನು ತೆಗೆದುಕೊಳ್ತವೆ. ಎಸ್, ಹಾಗಾದರೆ ಇವೆಲ್ಲ ಈಸಿ ಅಂತ ನಿಮ್ಗೆ ಅನಿಸಿದ್ರೆ ಈಗೊಂದು ಪ್ರಶ್ನೆ ನಾನು ಕೊಡ್ತೀನಿ, ಇದನ್ನು ಹೋಮ್ವರ್ಕಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ. ಯೂಸ್ಫುಲ್ ಆ್ಯಂಡ್ ಯುವರ್ ಆನ್ಸರ್, ನನಗೆ ಕಮೆಂಟ್ ಮೂಲಕ ನೀವು ಈ ತರಗತಿ ಕೂಡ ಯೂಸ್ಫುಲ್ ಆಗಿತ್ತು ಅಂತ, ಜೊತೆಗೆ ಈ ಒಂದು ಪ್ರಶ್ನೆಗೆ HW ಆನ್ಸರು ನೀವು ಮಾಡಬೇಕು. ಈಗ ಮಾವಿನಹಣ್ಣಿನ ಸೀಸನ್ ಅಲ್ಲ, ಎಲ್ಲರಿಗೂ ಮಾವಿನಹಣ್ಣು ತುಂಬ ಇಷ್ಟ, ಅದಕ್ಕೆ ಮಾವಿನಹಣ್ಣಿನ ಮೇಲೆ ಪ್ರಶ್ನೆ ಇದೆ. 40 ಮಾವಿನ ಹಣ್ಣುಗಳ ಬೆಲೆಯು 30 ಮಾವಿನ ಹಣ್ಣುಗಳ ಬೆಲೆಗಿಂತ 50 rupees ಹೆಚ್ಚಾಗಿದೆ. ಓಕೆ, ಹಾಗಾದರೆ ಒಂದು ಮಾವಿನ ಹಣ್ಣಿನ ಬೆಲೆ ಎಷ್ಟು ಅಂತ. ದ ಕಾಸ್ಟ್ ಆಫ್ 30 mangoes ಈಸ್ ಲೆಸ್ ದ್ಯಾನ್ ದ ಕಾಸ್ಟ್ ಆಫ್ 40 mangoes ಬೈ 50 rupees. ಫೈಂಡ್ ದ ಕಾಸ್ಟ್ ಆಫ್ 1 mango ಅಂತ. ಇಂಗ್ಲೀಷ್ ಮೀಡಿಯಮ್ನವ್ರಿಗೂ ಕನ್ನಡ ಮೀಡಿಯಮ್ನವ್ರಿಗೂ ಇಬ್ಬರಿಗೂ ಪ್ರಶ್ನೆ ಕೇಳಿದ್ದೀನಿ. ಸೊ ಎಸ್, ಇದು ಈಸಿಯಾದ ಪ್ರಶ್ನೆ, ನೀವು ಅದನ್ನು ಕಂಡುಹಿಡಿದು ನನಗೆ ಉತ್ತರ ಕಮೆಂಟ್ ಮಾಡ್ತೀರಾ ಅಂತ ಹೇಳ್ತಾ, ಒಂದು ಮಾವಿನಹಣ್ಣಿನ ಬೆಲೆ ಎಷ್ಟು, ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಯಾರೆಲ್ಲ ನನಗೆ ಯೂಸ್ಫುಲ್ ಅಂತ ಕಮೆಂಟ್ ಮಾಡಿದಿರಿ, ಯಾರೆಲ್ಲ ನನಗೆ ಪ್ರೋತ್ಸಾಹ ಕೊಟ್ಟಿದ್ರಿ, ವಾಟ್ಸಪ್ ಮಾಡಿದಿರಿ, ಹಾಗೆ ಕರೆ ಮಾಡಿದಿರಿ, ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ. ಧನ್ಯವಾದಗಳು.